ರಾಯದುರ್ಗ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೂಡ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ನಾಮಪತ್ರ ವಾಪಸ್ ಪಡೆದ ಹಾಲಿ ಶಾಸಕ ಮಹದೇವಪ್ಪ ಯಾದವಾಡ ಅವರು ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಪಕ್ಷದ ವರಿಷ್ಠರ ಮೇಲೆ ಮುನ್ಸ್ಕೊಂಡು ನಾಮಪತ್ರವನ್ನ ಸಲ್ಲಿಸಿದ್ರು ಯಾದವಾಡ ಬಂಡಾಯ ಶಮನಗೊಳಿಸುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ ಇನ್ನೇನು ಮುಂದೆ ಯಾದದ್ರು ಸರ್ಕಾರ ನಮ್ಮದೇ ಬರುತ್ತೆ ಬಂದ ಮೇಲೆ ಯಾದದ್ರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೋ ಅಥವಾ ಬೇರೆ ಬೇರೆ ಯಾದದ್ರು ಹುದ್ದೆನೋ ಕೊಡ್ತೀನಿ ಅಂತ ಹೇಳಿರ್ತಾರೆ ಬಹುಶಃ ಸೋ ಹಾಗಾಗಿ ನಾಮಪತ್ರವನ್ನ ವಾಪಸ್ ಪಡೆಕೊಂಡಿರ್ತಾರೆ ಬಿಜೆಪಿ ಟಿಕೆಟ್ ಸಿಗದೇ ಇದ್ದಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು ರಾಯದುರ್ಗ ಬಿಜೆಪಿ ಬಂಡಾಯ ಅಭ್ಯರ್ಥಿ ಹಾಲಿ ಶಾಸಕ ಮಹದೇವಪ್ಪ ಯಾದವಾಡ ವಾಪಸ್ ಪಡೆಕೊಂಡಿದ್ದಾರೆ ಬಂಡಾಯ ಶಮನಗೊಳಿಸುವಲ್ಲಿ ಬಿಜೆಪಿ ನಾಯಕರು ಕೂಡ ಯಶಸ್ವಿಯಾಗಿದ್ದಾರೆ ಪಕ್ಷದ ವರಿಷ್ಠ ಮೇಲೆ ಸಿಕ್ಕಾಪಟ್ಟೆ ಮುನ್ಸ್ಕೊಂಡಿದ್ರು ಯಾದವಾಡ ಅವರು ಸದ್ಯ ನಾಮಪತ್ರವನ್ನ ವಾಪಸ್ ಪಡೆಕೊಂಡಿದ್ದಾರೆ ಎಸ್ ಸದ್ಯ ನೀವು ನೋಡ್ತಾ ಇರುವಂತದ್ದು ಪಕ್ಷದ ವರಿಷ್ಠ ಮೇಲೆ ಮುನ್ಸ್ಕೊಂಡು ನಾಮಪತ್ರ ಸಲ್ಲಿಸಿದಂತ ಮಹದೇವಪ್ಪ ಯಾದವಾಡ ಅವರು ನಾಮಪತ್ರವನ್ನ ವಾಪಸ್ ಪಡೆಕೊಂಡಿದ್ದಾರೆ ಬಿಜೆಪಿ ಟಿಕೆಟ್ ಸಿಗದೇ ಇದ್ದಕ್ಕೆ ಬಹಳ ಅಸಮಾಧಾನಿತರಾಗಿದ್ದಾರೆ